ಆರೋಗ್ಯವೇ ಮಹಾಭಾಗ್ಯ. ಈ ಮಾತಿನ ಮಹತ್ವ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಅತ್ಯಂತ ಸ್ಪಷ್ಟವಾಗಿ ತಿಳಿದಿರುತ್ತದೆ. ಇಂದು ಅನಾರೋಗ್ಯದಿಂದ ಆಸ್ಪತ್ರೆಗಳ ಹಾಸಿಗೆಯಲ್ಲಿ ನರಳುವ ಮಂದಿ ಹಲವರಿದ್ದಾರೆ. ಆರೋಗ್ಯದ ಸಮಸ್ಯೆಗಾಗಿ ಪದೇ ಪದೇ ವೈದ್ಯರ ಬಳಿ ಅಲೆದಾಡಿ ಬೇಸತ್ತ ಮಂದಿ ಹಲವಾರು. ಮನೆಯಲ್ಲಿ ಒಬ್ಬರ ಆರೋಗ್ಯ ಹದಗೆಟ್ಟಿತೆಂದರೆ ಉಳಿದೆಲ್ಲ ಸದಸ್ಯರ ನೆಮ್ಮದಿಗೆ ಭಂಗ ಬರುವುದು ಖಂಡಿತ. ವೃತ್ತಿಯಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿಯೂ ಕೂಡ ಜನರ ಅನಾರೋಗ್ಯದ ಸಮಸ್ಯೆಯನ್ನು ಅರಿತ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ತಮ್ಮ ಸರಳ ವಾಸ್ತುವಿನಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ವ್ಯಕ್ತಿಯನ್ನು ಕಾಡಲು ಅವರ ಮನೆಯಲ್ಲಿನ ಬ್ರಹ್ಮಸ್ಥಾನದಲ್ಲಿನ ದೋಷವೇ ಪ್ರಮುಖ ಕಾರಣವೆಂಬುದನ್ನು ಅತ್ಯಂತ ನಿಖರ ಹಾಗೂ ವೈಜ್ಞಾನಿಕವಾಗಿ ಕಂಡುಕೊಂಡಿದ್ದಾರೆ. ಒಂದು ವೇಳೆ ಮನೆಯಲ್ಲಿ ಬ್ರಹ್ಮಸ್ಥಾನ ಇಲ್ಲದೇ ಇದ್ದಲ್ಲಿ ಅಥವಾ ಬ್ರಹ್ಮಸ್ಥಾನದಲ್ಲಿ ಶೌಚಾಲಯ ಬಂದಿದ್ದಲ್ಲಿ ಅಲ್ಲಿ ವಾಸಿಸುವವರು ಪದೇ ಪದೇ ಅನಾರೋಗ್ಯ ಸಮಸ್ಯೆಗೆ ಒಳಗಾಗುವುದಲ್ಲದೆ ಗಂಭೀರವಾದ ಆರೋಗ್ಯ ಸಮಸ್ಯೆಗೆ ತುತ್ತಾಗುವುದರಲ್ಲಿ ಸಂಶಯವಿಲ್ಲ. ವೈದ್ಯಕೀಯ ಲೋಕ ಆರೋಗ್ಯ ಸಮಸ್ಯೆ ಬಂದ ನಂತರ ಪರಿಹಾರ ನೀಡಬಹುದಷ್ಟೇ. ಆದರೆ ಇಂದಿಗೂ ಹಲವು ಕೊನೆಯಿಲ್ಲದ ಕಾಯಿಲೆಗಳು ವೈದ್ಯಕೀಯ ಜಗತ್ತಿಗೆ ಸವಾಲಾಗಿ ಕುಳಿತಿವೆ. ಗುರೂಜಿಯವರ ಅದ್ಭುತ ವಿಜ್ಞಾನವಾದ ಸರಳ ವಾಸ್ತು ಅನಾರೋಗ್ಯ ಸಮಸ್ಯೆಯೇ ನಿಮ್ಮ ಬಳಿ ಬರದಂತೆ ತಡೆಗಟ್ಟುವುದಲ್ಲದೆ ವೈದ್ಯಕೀಯ ಲೋಕಕ್ಕೆ ಸವಾಲಾದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಿದ ನಿದರ್ಶನಗಳು ಹಲವಾರು. ಗುರೂಜಿಯವರ ಸರಳ ವಾಸ್ತುವನ್ನು ಅಳವಡಿಸಿಕೊಂಡು ಆರೋಗ್ಯದಲ್ಲಿ ಅಚ್ಚರಿಯ ಬೆಳವಣಿಗೆಯನ್ನು ಕಂಡುಕೊಂಡ ಮಹನೀಯರು ಅನೇಕರಿದ್ದಾರೆ. 3 ವರ್ಷದಿಂದ ಆಲ್ಮೋಸ್ಟ್ ಕಿಡ್ನಿ ಪ್ರಾಬ್ಲಮ್ ಇದ್ರಿ. ನನ್ನ ತಾಯಿ ತಂದೆಯಿಂದ ಬಂದಿದ್ದು ಕ್ರೋನಿಗಳು ಅಂತ ಹೇಳ್ತಾರೆ. ಅಂದರೆ ಅದು 2 ಕಿಡ್ನಿ ಫೇಲ್ ಆಗಿತ್ತು ರೀ. ನಾನು ಡಯಾಲಿಸಿಸ್ ಮೇಲೆ ಇದ್ದೆ ಅಲ್ಲಿ. ಆವಾಗ ಅದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿದ್ರೆ ಸೆಷನ್ ಕೊಟ್ಟರು. ಮಾಡಿದ್ರು ಅಷ್ಟು ಸಕ್ಸಸ್ ಆಗೋದು ಗ್ಯಾರಂಟಿ ಇಲ್ಲ ರೀ. ಅದಕ್ಕೆ ಸುಮಾರು 4-5 ಲಕ್ಷ ರೂಪಾಯಿ ಖರ್ಚಾಗ್ತದೆ, ಮತ್ತು ಅದು ಅಷ್ಟು ಸರಳಿಲ್ಲ ಅಂತ ಹೇಳಿದ್ರು ಅವರು. ಅದಕ್ಕೆ ನಿಮ್ಮ ಏನು ದೋಷ ಇದ್ರೆ ಮೊದಲು ಮನೆಯಿಂದ ನೀವು ಸ್ವಲ್ಪ ತರಿಸಿ ಕೇಳಿರಿ, ಅವ್ರು ಸೆಷನ್ ಮಾಡ್ತಾರೆ ಅಂತ ಹೇಳಿದ್ರು. ಆವಾಗ ನಾವು ಸರಳ ವಾಸ್ತುವರು ಕರೆಸಿ ಕೇಳಿದಾಗ ಮನೆಯಲ್ಲಿ ಏನು ಅಂತ ಬೇಜಿ ಕೆಲ ಹೇಳಿದ್ರು. ಮ್ಯಾನೇಜರ್ ಇತ್ತು ಅಲ್ಟ್ರೇಷನ್, ಮನೆ ಮುರಿಲಾರ್ದಂಗೆ ಏನು ಅದು ಮಾಡಲಾರ್ದಂಗೆ ಕರೆಕ್ಷನ್ ಸೆಷನ್ ಕೊಟ್ಟು ಅದಾದ ನಂತರ ಒಂದು ನಾವು ಪ್ರೆಷರ್ ಇದೆ ಕಿಡ್ನಿ ಪ್ರಾಬ್ಲಮ್. ಆವಾಗ ನಾವು ಇಲ್ಲ ನೀವು ಮಾಡಿಸ್ರಿ, ಏನು ನಿಮ್ಗೆ ತೊಂದರೆ ಆಗೋದಿಲ್ಲ ಮಾಡಿಸಿ ಅಂತ ಹೇಳಿದ್ರು. ಅದು ಕಿಡ್ನಿ ಪ್ರಾಬ್ಲಮ್ ಎಲ್ಲಿಗೆ ಯಾರಿಗೂ ಆಗೋದಿಲ್ಲ, ಅದು ಸುಮಾರು 1 ಲಕ್ಷ ಜನರಿಗೆ ಒಂದು ಆಗ್ತದೆ. ಅದು ಅಂತಾಜ್ ಕಿಡ್ನಿ ನನಗೆ ಸಾಲ್ವ್ ಆಯಿತು ಪ್ರಾಬ್ಲಮ್, ಎಕ್ದಮ್ ಪರ್ಫೆಕ್ಟ್ ಇದೆ. ನಾನು ಮ್ಯಾಚ್ ಆ್ಯಬ್ಸ್ಗುಡ್ ಟೋಟಲ್ ನಾರ್ಮಲ್ ಇದೆ. ನಾನು ಆ್ಯಬ್ಸ್ಗುಡ್ ಆ್ಯಬ್ಸ್ ನನಗೇನೂ ಇಲ್ಲ. ಇನ್ನೊಂದು 6 ಮಂತ್ ಆಯ್ತು ನಾನು ಆಪ್ರೇಷನ್ ಆಗಿ. ಈಗ ಇನ್ನೊಂದು 6 ಮಂತ್ಸ್ ಆದರೆ ಫ್ರೀಲಿ ಐ ಕ್ಯಾನ್ ವಾಕ್. ಏನು ಈಗ ನಾನು ಡ್ಯೂಟಿನ ಮಾಡ್ತಾ ಇದ್ದೇನೆ ಸಿನ್ಸ್ 2 ಮಂತ್ಸ್ ಐ ಆಮ್ ಆನ್ ಡ್ಯೂಟಿ. ಈ ಸಿ ಜಿ ಪರಿವಾರ ಮೇನ್ ಇದಾರಲ್ಲ ನಮ್ಮ ಚಂದ್ರಶೇಖರ್ ಗುರೂಜಿ ಅವರು, ಆ್ಯಕ್ಚುಲಿ ಬಿ ಸಿ ಇಲ್ಲ ಅವ್ರು. ಆ್ಯಕ್ಚುಲಿ ನಮ್ಗೂ ಅದೇ ಬಿ ಸಿ ಇಲ್ಲದ ರೀ, ಅವ್ರ ಬಳಿ ಬಿಲ್ಡಿಂಗ್ ಮಾಡಿದ್ದು ಅದು ಬಳಿ ಹೇಳ್ಬೋದು. ಇಂಜಿನಿಯರ್ ಅದೇ ಮಾಡ್ತಾರಲ್ಲ ಆ್ಯಕ್ಚುಲಿ ಅಂತ ಹಿಂಗೆ ನಾವು ಅರ್ಥ ಮಾಡ್ಕೊಂಡಿದ್ವಿ. ಆದರೆ ಇವ್ರು ಬಂದು ಹೇಳೋದಂದ್ರೆ ಅವರು ಬಿ ಸಿ ಇಲ್ಲಿದ್ದರು ಆ್ಯಕ್ಚುಲಿ ಅವರು ಏನೋ ಇದು ಮಾಡದೇ ಇರೋವಂಗೆ ನಮಗೆ ಬೆನಿಫಿಟ್ ಆಗುವಂಥ ಒಂದು ಸರಳ ಅಗ್ದಮ್ ಸರಳ ಮೆಥಡಲ್ಲಿ ಅಗ್ದಮ್ ಸರಳ ವಿಧಾನದಲ್ಲಿ ನಮ್ಗೆ ಹೇಳ್ಕೊಡ್ತಾರೆ ಅವರು. ಆದ್ದರಿಂದ ಈ ಸಿ ಜಿ ಪರಿವಾರ ಏನಿದ್ದಾರಲ್ಲ ಅವರು ಭಾಳ ನಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲರೂ ಅವ್ರಿಗೆ ಹೆಲ್ಪ್ ತೊಗೊಂಡ್ರೆ ಖಂಡಿತವಾಗಿ ಅದರಿಂದ ಲಾಭ ಆಗ್ತದೆ ಎಲ್ಲರಿಗೆ. ಯಾಕಂದ್ರೆ ನಾವು ಮೊದಲು ಫಸ್ಟ್ ನಮ್ಮ ಮನೆ ಕಿತ್ತಬೇಕಾದ್ರೆ ಹಳೆ ಮನೆ ಕಿತ್ತಬೇಕಾದ್ರೆ ಕಿತ್ತಿದ ತಕ್ಷಣ ನಮ್ಮ ಹೆಣ್ಮಕ್ಳಿಗೆ ಸುಸ್ತು ಬಂದುಬಿಡಿ ಸರ್. ಸುಸ್ತು ಬಂದು ಗರ್ಭಕೋಶದ ತೊಂದರೆಯಾಗಿ ಆ ಗರ್ಭಕೋಶದ ಡಾಕ್ಟರ್ ಕಡೆ ತೋರಿಸ್ಕೊಂಡು ಹೋದ್ರೆ ಅದು ಗರ್ಭಕೋಶ ಆಪ್ರೇಷನ್ ಮೊದಲು ಆಗಿತ್ತು ಸರ್. ಅದು ಮತ್ತೆ ಒಂದು ಗುರುಳಿ ಆಗಿದೆ ಆಪ್ರೇಷನ್ ಮಾಡಬೇಕಂದ್ರೆ ನಮ್ಮ ಹೆಣ್ಮಕ್ಳು ಭಾಳ ಚಿಂತೆ ಆಗಿಬಿಟ್ರೆ ಅದ್ರ ಸಂಬಂಧ. ಮತ್ತು ಗುರುಜಿಯವ್ರು ಕಾಂಟ್ಯಾಕ್ಟ್ ಆದಮೇಲೆ ಅವ್ರು ಬಂದು ಎಲ್ಲ ತೋರಿಸಿ ಎಲ್ಲ ಹೇಳಿದ ಮೇಲೆ ಅದು ಮತ್ತೊಮ್ಮೆ ನಾವು ಡಾಕ್ಟರ್ ಕಾಂಟ್ಯಾಕ್ಟ್ ಮಾಡಿದಾಗ ಆ ಗರ್ಭಕೋಶದಲ್ಲಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಈ ಸರಳ ವಾಸ್ತು ಅಳವಡಿಸಿದ ಮೇಲೆ. ಹಾಗಾಗಿ ನಮಗೆಲ್ಲ ರೀತಿಯಿಂದನೂ ಅನುಕೂಲ ಆಗ್ತಾನೆ ಬಂತು ಸರ್. ಜೊತೆಗೆ ನಮ್ಮ ಫೈನಾನ್ಸ್ ತೊಂದರೆನೂ ಜಾಸ್ತಿ ಇತ್ತು. ಎಷ್ಟು ದುಡಿದ್ರೂ ನಮಗೆ ದುಡ್ಡು ನಿಲ್ತಿದ್ದಿಲ್ಲ, ಏನು ಇನ್ಕಮ್ ಇದ್ದರೂ ಇರ್ತಿದ್ದಿಲ್ಲ. ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಹೊಂಟಿದೆ ಸರ್. 2011 ಅಕ್ಟೋಬರ್ ತಿಂಗಳದೊಳಗೆ 17-14 ನಾವು ಸರಳ ವಾಸ್ತು ಅಳವಡಿಸಿದ್ವಿ ಸರ್ ನಮ್ಮ ಮನೆಗೆ. ಆವಾಗಲಿಂದ ಸ್ವಲ್ಪ ಅವ್ರ ಗುರುಜಿಯವರು ಹೇಳಿದ ಪ್ರಕಾರ ನಾವು ಫಾಲೋಅಪ್ ಮಾಡ್ತಾ ಹೊಂಟಿದ್ದೀವಿ. ನಮಗೆ ಚೆನ್ನಾಗಿ ಅದು ಪ್ರತಿಫಲ ಕೊಡ್ತಾ ಇದೆ ಸರ್. ಮುಂಚೆ ನಾವು ಎಷ್ಟು ದುಡಿತಿದ್ದೀವಿ ಸರ್. ನಾವು ರಂಗಭೂಮಿ ಕಲಾವಿದ. ನಾನು ಆ ರಂಗಭೂಮಿಯಿಂದ ಬಂದಂಥ ಸಂಭಾವನೆ ಒಳಗೆ ನಮಗೇನೂ ಉಳಿತಾ ಇದ್ದಿಲ್ಲ. ಏನು ತಂದರೂ ನಮ್ಗೆ ಒಟ್ಟಿದ ಸಾಲ ಆಗೋದು, ಏನು ತಂದರೂ ಮನೆಯೊಳಗೆ ಏನಾರು ಖರ್ಚಾಗಿಬಿಡೋದು, ಅನಾವಶ್ಯಕವಾಗಿ ಸುಸ್ತು ಬಂದುಬಿಡೋದು ಹೆಣ್ಮಕ್ಳಿಗೆ, ಈ ಥರ ಎಲ್ಲ ತೊಂದರೆ ಆಗ್ತದೆ ಸರ್. ಈಗ ಈ ಸರಳ ವಾಸ್ತು ಅಳವಡಿಸಿದ ಮೇಲೆ ಒಳ್ಳೆಯ ಇದಾಗೈತೆ. ದುಡ್ಡನ್ನು ಸ್ವಲ್ಪ ಕೈಯಾಗಿ ಸೇರ್ತಾ ಇದೆ. ಚೆನ್ನಾಗಿ ಇದು ಮಾಡೋಕ್ಕಿದ್ದೀವಿ ಸರ್. ಫೈನಾನ್ಸನ್ನು ಸ್ವಲ್ಪ ಚೆನ್ನಾಗಿ ಉತ್ತಮವಾಗಿ ಇದು ನಡೆದ ಸರಿ. ನಿಮ್ಮ ಸರಳ ವಾಸ್ತುವಿನಲ್ಲಿ ನೋಡಿದರೆ ಯಾವ ಕಠಿಣವಾದಂಥ ಇವು ಏನು ಕೆಲಸಗಳೇನಿಲ್ಲ ಸರ್. ಅವರು ಗುರೂಜಿಯವರು ಹೇಳಿರ್ತಕ್ಕಂಥ ಭಾಳ ಸುಲಭವಾದಂಥ ಕೆಲಸಗಳವು. ನಾವು ಭಾಳ ಕಷ್ಟಪಟ್ಟು ಮಾಡ್ತಕ್ಕಂಥ ಕೆಲಸಗಳೇನಲ್ಲ. ನಿತ್ಯ ಅವರು ಹೇಳಿರ್ತಕ್ಕಂಥ ವಿಚಾರಗಳು ಮಾಡ್ಕೊತ ಹೋಗೋದ್ರಿಂದ ಭಾಳ ಒಳ್ಳೆಯದಂತ ನನಗೆ ಅನಿಸ್ತದೆ ಸರ್. ನಿಜವಾಗಲೂ ಅವ್ರಿಗೆ ನಾವು ಕೈ ಮುಗಿದು ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಸರ್ ಅವರಿಗೆ. ಯಾಕಂದರೆ ಗುರೂಜಿಯವರು ಈ ಮಾಡ್ತಕ್ಕಂಥ ಒಂದು ಕಾರ್ಯ ಒಳ್ಳೆಯ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಇನ್ನು ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಸಹಿತ ಗುರೂಜಿಯವರು ಒಂದು ಪ್ರಭಾವ ಎಲ್ಲರಿಗೂ ಒಂದು ಶುಭಫಲವನ್ನು ಕೊಡಲಿ ಅಂತೇಳಿ ನಾನು ಅವರಲ್ಲಿ ನಿಜವಾಗಲೂ ಹೃದಯದಿಂದ ಸಂತೋಷದಿಂದ ಅವ್ರಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೀನಿ ಸರ್.
ನನಗೆ ಮುಂಚೆ ಪದೇ ಪದೇ ಎದೆನೂ ಬರ್ತಿತ್ತು. ನಮ್ಮ ಮನೆಯವರು ನಾರಾಯಣ ಹೃದಯಕ್ಕೆ ಹೋಗಿ ತೋರಿಸ್ಕೊಂಬರೋಣ ಒಂದು ಸರ್ತಿ ಚೆಕ್ ಮಾಡ್ಸೋಣ ಅಂದರು. ನಾ ಬೇಡ ರೀ ಅಂದೆ. ಆಮೇಲೆ ಸರಳ ವಾಸ್ತು ಮಾಡಿಸಿದ್ದೆ. ಈಗ ನನಗೆ ಎದೆನೂ ಬರ್ತಾಯಿಲ್ಲ. ನಮ್ಮ ಅವರಿಂದ ನಮಗೆ ತುಂಬ ಒಳ್ಳೆಯದಾಗಿದೆ, ಹೇಳಲಾರದಷ್ಟು ಒಳ್ಳೆಯದಾಗಿದೆ. ಅದನ್ನೇ ಬಾಯಲೆ ಹೇಳಿದರೆ ಆಗೋದಿಲ್ಲ. ಅಂದರೆ ನನಗೆ ಆ ಥರ ಆಗಿದೆ ಎಲ್ಲ ಥರದಿಂದ. ದುಡ್ಡಿಂದ ಆಯಿತು, ಒಂದು ಮನೆಯಿಂದ ಆಯಿತು, ಪ್ರತಿಯೊಂದು ನನಗೆ ಯಾವುದೂ ತೊಂದರೆ ಇಲ್ಲ. ಅಕ್ಕಪಕ್ಕಕ್ಕೂ ಸೋಮವಾರ ಜಗಳ ಆಗ್ತಿತ್ತು, ಈಗ ಸರಳ ವಾಸ್ತು ತೊಗೊಂಡಿದ್ದು ನನಗೆ ಜಗಳ ಇಲ್ಲ, ಯಾವುದೂ ಕಿರಿಕಿರಿ ಇಲ್ಲ, ಏನೇ ಇಲ್ಲ. ಎಲ್ಲರೂ ಚೆನ್ನಾಗಿ ಮಾತಾಡ್ಸ್ತಾರೆ. ನಮ್ಮ ಭಾವ ಮೂಲತವಾಗಿ ನಮ್ಮ ಭಾವನೂ ನಮ್ಮ ಜೊತೆಗೆ ಸರಿ ಇರಲಿಲ್ಲ. ಈಗ ಅವರು ಚೆನ್ನಾಗಾಗಿದ್ದಾರೆ. ಊರಲ್ಲಿ ಹೋದರೂ ನಮಗೆಲ್ಲ ಕಡೆಯೂ ಬೆಲೆ ಇದೆ. ಮುಂಚೆ ಬೆಲೆ ಇರ್ತಿರ್ಲಿಲ್ಲ, ಹೆಂಗಪ್ಪ ಅಂತ ನಮಗೆ ಹೆದರಿಕೆ ಆಗ್ತಿತ್ತು ಹೋಗ್ಲಿಕ್ಕೆ. ಈಗ ಏನಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಚಂದ್ರಶೇಖರ್ ಗುರುಜಿಯವರು ಒಂದು ದೇವತಾ ಮನುಷ್ಯ ಅಂತ ಹೇಳ್ಬೋದು. ಅದರ ಬಡವರಿಗೆ ಬಗ್ಗರಿಗೆ ಈಗ ದುಡ್ಡು ತುಂಬ ಖರ್ಚು ಮಾಡಲಿಕ್ಕೆ ಆಗಲಿಲ್ಲದಂಥವ್ರು ಸರಳವಾಗಿ ಸ್ವಲ್ಪ ದುಡ್ಡದಲ್ಲಿ ಮಾಡ್ಕೊಳೋ ಅಂಥ ಒಂದು ಅವಕಾಶವನ್ನು ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಚಿರಋಣಿಯಾಗಿ ಇರುತ್ತೇವೆ. ಚಂದ್ರಶೇಖರ್ ಗುರುಜಿಯವರು ನಮಗೆ ದೇವತಾ ಮನುಷ್ಯ. ಅವರು ನಮಗೆ ತುಂಬ ಒಳ್ಳೆಯದನ್ನು ಮಾಡ್ಯಾರ. ಅವ್ರಿಗೆ ನಾನು ಚಿರಋಣಿಯಾಗಿರು.